ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಷಯ ಶಿವತಾಂಡವ ಎಂದರೇನು ಶಿವತಾಂಡವ ಎಂದರೇನು ಎಂಬ ವಿಷಯಕ್ಕೆ ಬಾಪೂಜಿಯವರು ತಮ್ಮ ದಿವ್ಯ ಜ್ಞಾನ ದೃಷ್ಟಿಯಿಂದ ಕೊಡುವಂತಹ ವಿವರಣೆ ಈ ರೀತಿ ಇದೆ ಶಿವನು ಕ್ರೋಧಿತನಾದಾಗ ತಾಂಡವ ನೃತ್ಯ ಮಾಡುತ್ತಾನೆ ಮೂರು ಲೋಕದಲ್ಲಿ ವಿನಾಶಕಾರಿ ಘಟನೆ ನಡೆದಾಗ ಅಥವಾ ಯಾರಾದರೂ ದೇವತೆಗಳು ಅಥವಾ ಅಸುರರು ಕೆಟ್ಟ ಕಾರ್ಯವನ್ನು ಮಾಡಿದಾಗ ಅಥವಾ ಇಂದ್ರನು ಕೆಟ್ಟ ಕೆಲಸವನ್ನು ಮಾಡಿದಾಗ ಶಿವನು ಕೋಪಗೊಳ್ಳುತ್ತಾನೆ ಮತ್ತು ಶಿವನು ಅಷ್ಟೇ ಬೇಗ ಶಾಂತನೂ ಕೂಡ ಆಗುತ್ತಾನೆ ಹೀಗಾಗಿ ಶಿವನನ್ನು ಭೂಲಾಶಂಕರ ಎನ್ನಲಾಗಿದೆ ಮುಗ್ಧ ಸ್ವಭಾವದವನಾಗಿದ್ದಾನೆ ಶಿವನು ಯಾರೇ ಆಗಲಿ ದೇವತೆಗಳೇ ಇರಲಿ ಅಸುರರೇ ಇರಲಿ ಯಾರೇ ಇರಲಿ ತಪಸ್ಸು ಮಾಡಿದರೆ ಸಾಕು ಶಿವನು ಬೇಗ ಒಲಿಯುತ್ತಾನೆ ಮೂರು ಲೋಕಗಳಲ್ಲಿ ಯಾವುದೇ ಲೋಕದಲ್ಲೂ ನಷ್ಟವನ್ನು ನೋಡಿದಾಗ ಶಿವನಿಗೆ ಕೋಪ ಬಹುಬೇಗ ಬಂದುಬಿಡುತ್ತದೆ ಶಿವನು ಕೋಪಗೊಂಡಾಗ ಅವನು ಸಾಕಾರದಲ್ಲಿ ಬರುತ್ತಾನೆ ಶಿವನ ರೂಪ ಶಂಕರನು ಸಾಕಾರಿ ರೂಪದಲ್ಲಿದ್ದಾನೆ ಅಂದರೆ ಶಿವನು ಒಂದು ಸಲ ಸಾಕಾರಿಯಾಗುತ್ತಾನೆ ಇನ್ನೊಮ್ಮೆ ಆಕಾರಿಯಾಗುತ್ತಾನೆ ನಿರಾಕಾರದಲ್ಲಿಯೂ ಕೂಡ ಶಿವನು ಇರುತ್ತಾನೆ ನಿರಾಕಾರ ಶಿವನು ಈ ಬ್ರಹ್ಮಾಂಡದ ಮಾಲೀಕನಾಗಿದ್ದಾನೆ ಈ ನಿರಾಕಾರನು ಪರಂಧಾಮದಲ್ಲಿ ನೆಲೆಸಿದ್ದಾನೆ ಇಲ್ಲಿಂದ ನೋಡಿದಾಗ ಶಿವನು ಅಂದರೆ ಈ ಭೂಮಿಯಿಂದ ಶಿವನು ಒಂದು ಪ್ರಕಾಶ ವರ್ಷ ದೂರದಲ್ಲಿ ಅಂದರೆ ತೊಂಬತ್ನಾಲ್ಕು ಟ್ರಿಲಿಯನ್ ಕಿಲೋಮೀಟರ್ ದೂರ ಶಿವನ ಪರಂಧಾಮವಿದೆ ಇಲ್ಲಿಂದ ಕೆಳಗೆ ಶಿವನು ಆಕಾರಿ ರೂಪದಲ್ಲಿ ಶಿವಪುರಿಯಲ್ಲಿ ಇರುತ್ತಾನೆ ಇಲ್ಲಿ ಶಿವನು ಶಕ್ತಿಯೊಂದಿಗೆ ನೆಲೆಸಿರುತ್ತಾನೆ ಸಾಕಾರಿ ರೂಪದಲ್ಲಿ ಶಿವನು ಪಾರ್ವತಿಯೊಂದಿಗೆ ಹಿಮಾಲಯದಲ್ಲಿದ್ದಾನೆ ಶಿವನು ಒಂದು ಕ್ಷಣದಲ್ಲಿ ಸಾಕಾರದಲ್ಲಿ ಮತ್ತು ಕೋಪಗೊಂಡಾಗ ಆಕಾರಿ ರೂಪದಲ್ಲಿ ಬರುತ್ತಾನೆ ಆಕಾರಿ ರೂಪದಲ್ಲಿದ್ದಾಗ ಶರೀರವು ಜ್ವಾಲೆಗಳಿಂದ ಕೂಡಿದ್ದು ಈ ಜ್ವಾಲೆಯ ಪ್ರಖರತೆ ಮೂರು ಲೋಕವನ್ನು ತಟ್ಟುತ್ತದೆ ಇದರಿಂದ ಪ್ರಕೃತಿ ವಿಕೋಪಗಳಾದ ಜ್ವಾಲಾಮುಖಿ ಭೂಕಂಪಗಳು ಏಳುತ್ತವೆ ಶಿವನ ತಾಂಡವ ಅಂದರೆ ಶಿವನ ಆಕಾರಿ ಶರೀರದಿಂದ ಜ್ವಾಲೆಗಳು ಹೊರಬೀಳುತ್ತವೆ ಆಗ ಬ್ರಹ್ಮ ವಿಷ್ಣು ಮತ್ತು ದೇವತೆಗಳೆಲ್ಲರೂ ಬಂದು ಶಿವನನ್ನು ಶಾಂತ ಮಾಡುತ್ತಾರೆ ಇದರಂತೆ ಮಹಾಕಾಳಿಯು ಕೂಡ ಕೋಪಗೊಂಡಾಗ ಶಂಕರನು ಕಾಳಿಯನ್ನು ಶಾಂತಗೊಳಿಸಲು ಅನೇಕ ಅವತಾರದಲ್ಲಿ ಬರುತ್ತಾನೆ ಹೀಗೆ ಶಂಕರನು ಭೋಲಾಶಂಕರನೂ ಹೌದು ತಾಂಡವ ಮಾಡಿದಾಗ ಭಯಂಕರನೂ ಹೌದು ಶಿವನಲ್ಲಿ ಅಗಾಧ ಇದೆ ಒಂದು ಕ್ಷಣದಲ್ಲಿ ಶಾಂತನಾಗುತ್ತಾನೆ ಮತ್ತು ಒಂದು ಕ್ಷಣದಲ್ಲಿ ಯೋಗ ಸ್ಥಿತಿಯಲ್ಲಿ ಬರುತ್ತಾನೆ ಇದು ಬಹಳ ರಹಸ್ಯದಿಂದ ಕೂಡಿದೆ ಅಗಾಧ ಶಕ್ತಿಯಿಂದ ಕೂಡಿದ ಶಿವನು ಒಂದೊಂದು ಕ್ಷಣದಲ್ಲಿ ಒಂದೊಂದು ಸ್ವರೂಪಕ್ಕೆ ಬರುತ್ತಾನೆ ಅಷ್ಟೇ ಬೇಗ ಶಾಂತನೂ ಆಗುತ್ತಾನೆ ಮತ್ತು ಅಷ್ಟೇ ಬೇಗ ಶಿವನು ಧ್ಯಾನಸ್ಥನೂ ಆಗುತ್ತಾನೆ ಪರಂ ಶಾಂತಿ ಶಾಂತಿ Join us daily for live meditation 10 p.m. to 11 p.m. on YouTube live subscribe now website